ಅದಕ್ಕ ನೀವು ಎಲ್ಲಾರ ಕೂಡಿ ಒಂದು ಮ್ಯಾಳಿನ ಎದ್ ಹಿಡಿಯೋದು ಒಂದು ಮ್ಯಾಲಿನ ಹಿಂಗ ಯಾವ ನಡೆಸಿರಂತೇಳಿ ಅದಕ್ಕ ಕುಮಿಗೆ ಸಿದ್ದರಾಮ ನಿಮ್ ಎಲ್ಲಾರ ಮೇಲೆ ವಿಶ್ವಾಸ ಇಡ್ಲಿಲ್ಲ ಸಾಸ ಬಳ ಊರಾಗ ಸ್ವತಃ ಮೈ ಜಳಕ ಮಾಡಿ ನಿಂಗ ಯಪ್ಪ ಭಗವಂತ ಅಲ್ಲಿ ನನಗೆ ತಪ್ಪೈತಪ್ಪ ತಪ್ಪ ಆಗಿದ್ದೆ ಕರೆ ಇದ್ರ ನನಗೆ ಯಾವ ಯಾವ ಡಾಲನು ನನಗೆ ಬೇಡ ನಾ ಇರುತ್ತನ ಇದ್ರೊಳಗೆ ನಂದು ಏನು ಹೇಳಷ್ಟು ತಪ್ಪಿದ್ದಿಲ್ಲಪ್ಪ ಅಂದ್ರೆ ಇಂಥವು ಹತ್ತು ಗಾಲತನ ಶಕ್ತಿ ಕುಡು ಬೀರದೇವ್ರು ಮಾಡಿ ರೈಜ್ ಹೋಗ್ತಿದ್ರು ಹಿಂಗ ಸಾಸ್ ಬಾಳ ನಿಂಗೆ ಮುಂದೆ ಅಂತ ಹೇಳಿ ಬೇಡ್ಕೊಂಡು ಬಂದಿದು ಗಟ್ಟಿ ಮಾತಿದು ಅಂದಿನಿಂದ ಏನಾಯ್ತಪ್ಪ ಅಂದ್ರೆ ಯಾವುದೇ ಹತ್ರಗಾಗಿ ಇದ್ದಾನ ಮುಂದೆ ಸಿನಗಿ ಒಳಗೆ ಸಾಹಿತ್ಯದೊಳಗೆ ಒಂದು ನಂಬರ್ ಡಾಲ ಬತ್ತು ಮತ್ತ ಮುಂದೆ ಬೆಳ ಊರೊಳಗ ಅಲ್ಲಿ ಯಾವ ಮುಖ್ಯ ಗಾಯಕ ಒಳ್ಳೆ ಗಾಯನದಿಂದ ಬಂದ ಜಾಲ ಬತ್ತು ಒಂದು ಏಳುವರೆ ಸಾವಿರ ಬಹುಮಾನ ಬತ್ತು ಯಾವ ಗೋಕಾಕ್ ತಾಲೂಕ ಬೆಳಗಾವಿ ಜಿಲ್ಲಾ ತಿಮ್ಮಾಪುರ ಒಳಗ ಯಾವ ಬಿಜಾಪುರ ಜಿಲ್ಲೆಯ ಬಿಜಾಪುರ ತಾಲೂಕಿನ ಗುಣಕಿ ರಮೇಶ್ ಶಗ ಮತ್ತು ಬಿಜಾಪುರ ಜಿಲ್ಲೆಯ ಸಿಂಗಿ ತಾಲೂಕಿನ ನಮ್ಮ ಕುಮಸಿ ಗ್ರಾಮದ ಜ್ಯೋತಿಲಿಂಗೇಶ್ವರ ಗಾಯನ ಸಂಘ ಅಲ್ಲಿ ಡಾಲ್ ಹಾಡಿ ಇಟ್ಟಿದ್ರು

ಅವ್ರಿಗೆ ಡಾಲ್ ನೇರವಾಗಿ ಕೊಟ್ಟಿದ್ರು ಅವಾಗ ನಾವು ಮುಂದೆ ಹೋಗಿ ಏನ್ ಅಂದ್ರೆ ಮೂರು ಚೆಂಜಿಲಿ ಹೋಗಿ ಎಂಟೂವರೆ ಗಂಟೆ ಒಂಬತ್ತು ಗಂಟೆ ದಿಮ್ಮ ಚಾಲು ಮಾಡಿದೆವು ನಮ್ಮ ಪಾಯಿಂಟ್ ಹೆಚ್ಚಾದ್ರಿ ತಾಯಮ್ಮದ ಅಷ್ಟೇ ಅಲ್ಲ ದೈವದ ನೀವು ಮೂರ್ ಪ್ರಶ್ನೆ ಮಾಡ್ರಿ ಅವರು ಮೂರ್ ಪ್ರಶ್ನೆ ಮಾಡ್ರಿ ಅಂತ ಹೇಳಿದ್ರು ಅಲ್ಲಿ ಪ್ರಶ್ನೆ ಮಾಡದ ಬಳಕ ಸಂದಸಂದಿಗೆ ಬಿಡುಗಡೆ ಆಗ್ಬೇಕು ಸಂದಸಂದಿಗೆ ಬಿಡುಗಡೆ ಆಗ್ಲಿಲ್ಲ ಅಂದ್ರೆ ನಿಮ್ ಪ್ರಶ್ನೆ ನೀವ್ ಹೇಳಬೇಕು ಅವ್ರ ಪ್ರಶ್ನೆ ಅವ್ರ ಹೇಳಬೇಕಂತ ಹೇಳಿದ್ರು ಯಾವ ಗುಣಿಕೆ ಮೇಳಿ ಕನಕಾಲ ಶಿವಣ್ಣ ಮಾಸ್ತರ್ಗ್ ಮೂರೇ ಮೂರು ಪ್ರಶ್ನೆ ಕೇಳಿದ ಒಂದ್ ಹದಿನೆಂಟರೊಳಗ ಒಂದ್ ಗಣಪತಿ ಇವು ಪ್ರಶ್ನೆ ಒಂದನೇ ಪಳ್ಯಕ್ ನಾವು ತಿಳಿದಿಲ್ಲ ತಿಳಿದಿಲ್ ತಿಳಿದ್ರು ಎರಡನೇ ಪಳಕ್ ಬಂದ ನಮಗ್ ಗೊತ್ತಿಲ್ಲ ತಿಳಿಸಿದ ಸಾದ್ರು ಅವ್ರ ಎರಡು ಪ್ರಶ್ನೆ ಕೇಳಿದ್ರು ಅವ್ರ ಎರಡ್ ಪ್ರಶ್ನೆ ಕೇಳಿರ್ತಕ್ಕಂತ ಪ್ರಶ್ನೆದೊಳಗ ದೈವಿತ ಒಂದು ಸಿದ್ಧಿಗೊಳ ಪ್ರಶ್ನೆ ಮಾಡಿದ ಆ ಸಿದ್ಧಟ್ಟಿ ಹಾಲು ಮತದ ಪ್ರಶ್ನೆ ಮಾಡಿದ ಸಿದ್ಧಟ್ಟಿ ಒಳಗ ಬಿಡುಗಡೆ ಮಾಡಿದ್ದ ಬಿಡುಗಡೆ ಸ ಯಾವ ನಿರ್ಣಾಯಕರು ಇನ್ನೊಂದು ಪ್ರಶ್ನೆ ಮಾಡಿದ್ರೆ ಕನಕ ಶಿವಣ ಮಾಸ್ತರ ಅಲ್ಲಿ ಮತ್ತೊಂದು ಪ್ರಶ್ನೆ ಮಾಡಿದ್ದ ಪ್ರಶ್ನೆ ಮಾಡಿ ಏನು ಹೇಳಿದಪ್ಪ ನಾವು ಸಿದ್ಧಟ್ಟಿಗೆ ಒಳಗ ಬಿಡ ಬಿಡಿಸಿರ್ತಕ್ಕಂತ ಹಾಲ್ ಮತದ ವಿಷಯ ಇದು ಕರೆಕ್ಟ್ ಅಂತ ಅಂದ್ರ ಕರೆಕ್ಟ್ ಹೌದು ಹೇಳ್ರಿಗ ಬಂದು ಇಲ್ಲ ಇದು ಸುಳ್ಳ ಇತಪ್ಪ ಅಂದ್ರ ಸುಳ್ಳ ಅಂತ ಹೇಳಿದ್ರು ಹೇಳಿದ್ ಅವ್ರು ಏನ್ ಕೇಳಿದ್ರಪ್ಪ ಅಂದ್ರ ಹಾಲ್ ಮತ್ತೊಳಗ್ ಒಬ್ಬವ್ ಸಿದ್ಧ ಒಂದು ಗಿಡದ ನೆರಳಿ ಕುಂದಿರ್ತಾನ ಆ ಗಿಡದ ನೆರಳಿ ಇದ್ರೂ ಬಿಸಿಲು ಹತ್ತದ ಆ ಸಿದ್ಧರಿ ಹೆಸರಿ ಅಂತ ಹೇಳಿ ಕೇಳಿದ್ರು ಅದಕ್ಕ ಮುಂದ ಆ ಸಿದ್ಧಪ ಅಂದ್ರೆ ಇವತ್ತು ಸಿದ್ಧನೆ ಬರಬೇಕು ಮುಂದ ಸಿದ್ಧನ ಹೆಸರು ಕೇಳಿ ಉತ್ತರ ಏನ್ ಕೊಟ್ಟ ಶಿವನ ಮಾಸ್ತರಪ್ಪ ಅಂದ್ರ ಸಿದ್ಧರಾಮ ಸಿದ್ಧರಾಮ ಅಂತ ಹೇಳಿ ಕೊಟ್ಟರು ಅದಕ್ಕ ಯಾವ ಯಾವ ಪ್ರಶ್ನೆ ಮಾಡ್ಲಿ ಯಾವ ಸಾಧ್ಯ ಮಾಡಿ ಒಂದು ಜ್ಞಾನವಂತ ಜಗಳ ಪುಣ್ಯವಂತ ಪುಣ್ಯವಂತ ಮಾರ್ಗ ಹಿಡಿದ್ರೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಜನ್ಮ ನಿಮ್ಮ ಜನ್ಮ ಸಾರ್ಥಕ ಆಗ್ತದ ಅದಕ್ಕ ಯಾಕಪ್ಪ ಅಂದ್ರೆ ಶಿವಣ ಮಾಸ್ತರ್ ನಾವೇನು ಸುಮಾರು ಅನ್ನೋದಿಲ್ಲ ಅವರಲ್ಲಿ ಸಿಕ್ಕಿಲ್ಲ ಮೂರು ಪ್ರಶ್ನೆ ನಮ್ಮ ಚೊಕ್ಕ ಬರುದಿಲ್ಲ ನಾವು ತಿಳಿಸಿ ದೈವಕ್ಕೆ ಹೇಳಿದಾಗ್ಯಂಗ ಬರ್ತಿದ್ರೆ ಬರ್ಲತ್ತ ಸೇರಿಸಿ ಅರ್ಗಳಂತ ಯಾವೇ ಹಾಡ್ಕೆ ಮಾಡಬೇಕಾದ್ರೆ ಒಳ್ಳೆ ಲಕ್ಷ್ಯ ಕೊಟ್ಟ್ರಿ ಲಕ್ಷ್ಯ ಕೊಟ್ಟು ಪ್ರಶ್ನೆ ಮಾಡ್ರಿ ಭಾವ ಭಾವಭಕ್ತಿದಿಂದ ಹಾಡಿಕೆ ಮಾಡಿ ಕುಮಸಿಗೆ ಮ್ಯಾಲಿನ ಪರವಾಗಿ ವಿನಂತಿ ಪೂರ್ವಕ ಎಲ್ಲಾ ಧರ್ಮದವರಿಗೆ ಹೇಳುತ್ತ